ಸ್ಫೂರ್ತಿ ಮಾಡ್ಕೋಬೇಕು. ಧಾರವಾಡದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಡೆಸ್ತಾ ಇದ್ದ ಬಹಳ ಸಂತಸ್ತರವಂತ ಸಂಗತಿ. ಸಾಮಾನ್ಯವಾಗಿ ನಾವು ಇಂತಹ ಕಾರ್ಯಕ್ರಮ ಮಾಡುವಾಗ ಸಂಸ್ಥೆಗೆ ಸಂಬಂಧಪಟ್ಟವರು ಅದೇ ಇರೋರನ್ನೇ ಕರೆದು ಬಿಡುಗಡೆ ಮಾಡಿಸೋದು ಒಂದು ರೀತಿಯ ಅಭ್ಯಾಸ. ಆದರೆ ಇವತ್ತು ನಾನು ಬಂದು ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಇದ್ದಂಥವರ ಆಜ್ಞೆ ಹೊರಡಿಸಿದ್ದಾರೆ, ಅದು ಅನುಲ್ಲಂಘನೀಯ. ಆದ್ದರಿಂದ ಸಂತೋಷದಿಂದಲೇ ನಾನು ಈ ಎರಡು ಅನುವಾದ ಗ್ರಂಥಗಳನ್ನು ತಮ್ಮ ಮುಂದೆ ಪ್ರಕಾಶಕರ ಪರವಾಗಿ ಅರ್ಪಣೆ ಮಾಡಿಸಿದ್ದೀನಿ. ಸುಪ್ರಭಾತಂ ಭಗವತಃ ಪರಸ್ಯ ಬ್ರಹ್ಮಣೋ ವಿಭೋ ಸುಪ್ರಭಾತಂ ವದಾಭ್ಯಾಂ ಸರ್ವೇಷಾಂ ಪ್ರಾಣಿನಾಮಪಿ ಅಂತೇಳಿ ನಾನು ಪ್ರೌಢಶಾಲೆಯ ವಿದ್ಯಾರ್ಥಿ ಆಗಿದ್ದಾಗ ಬೆಳಿಗ್ಗೆ 7:20 ಸಾಮಾನ್ಯವಾಗಿ ವಾರಕ್ಕೆ 5 ದಿನ ನಮ್ಮ ಸಂಸ್ಕೃತಿ ಮೇಷ್ಟ್ರು ರಾಮಚಂದ್ರ ಭಟ್ರು ಹೇಳ್ಕೊಟ್ಟಿದ್ದನ್ನು 400 ವಿದ್ಯಾರ್ಥಿಗಳು ಹೇಳ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥ ಒಂದು ಚಿಕ್ಕ ಪದ್ಯ ನಿಮಗೆ ಸುಪ್ರಭಾತ ಭಗವದ ಆ ಪರಬ್ರಹ್ಮ ವಸ್ತುವಿಗೆ ಸುಪ್ರಭಾತ ಪದಾರ್ಥ ಆಗಿರ್ಗೆ ಜನರಿಗೆ ಸರ್ವೇಶಾಂ ಪ್ರಾಣಿನಾಮ ಎಲ್ಲರಿಗೂ ಆಗಿದೆ. ಋಗ್ವೇದದಲ್ಲಿ ಸಮಾನೋ ಮಂತ್ರ ಸಮಿತಿ ಸಮಾನಿ ಸಮಾನ ಮನಸ್ಸಹ ಚಿತ್ತಮೇಷ ಸಮಾನ ಮಂತ್ರ ಅಭಿಮಂತ್ರ ಏವ ಸಮಾನೇನೋ ಪರಿಷಾದೋ. ಪ್ರಾಚೀನ ಭಾರತದ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ಕೊಳ್ತಕ್ಕಂಥ ಈ ದೇಶದಲ್ಲಿ ಪ್ರಾಚೀನ ಮೌಲ್ಯಗಳ ಬಗ್ಗೆ ಯಾವುದೇ ರೀತಿಯ ಆಧಾರವನ್ನು ಇಟ್ಕೋಬೇಕಾಗಿಲ್ಲ ಅಂತಕ್ಕಂಥ ದುರಹಂಕಾರದ ಒಂದು ವಾತಾವರಣ ನಿರ್ಮಾಣ ಆಗಿರೋದು ನಾವೆಲ್ಲ ಕಾಣ್ತಾ ಇದ್ದೇವೆ. ಸರ್ವೇಶಾಂ ಪ್ರಾಣಿನಾಮಕ್ಕೆ ಹೋಗ್ರಿ, ನೀವು ದಿನನಿತ್ಯ ಸಂಪರ್ಕಕ್ಕೆ ಬರ್ತಕ್ಕಂತಹ ನಿಮ್ಮದೇ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ತಾಯಂದರು ಸ್ನೇಹಿತರು ಉಪಾಧ್ಯಾಯರು ಶಿಷ್ಯರು ಅಂಥವ್ರ ಬಗ್ಗೆ ಕೂಡ ಯಾವ ರೀತಿಯ ಕಾಳಜಿಯೂ ಇಲ್ಲದೆ ಇರುವಂತಹ ಒಂದು ಸಂಸ್ಕೃತಿಯನ್ನು ನಮ್ಮಂತೆ ನಾವು ಇವತ್ತು ಹುಟ್ಟಾಕೊಂಡಿದ್ದೀವಿ ಅಂತಂದರೆ ಅದಕ್ಕಿಂತ ಭೀಕರವಾದಂಥ ಒಂದು ಸಂದರ್ಭವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮಾತೆತ್ತಿದ್ರೆ ಕೊಲ್ಲು ಅಂತ ಹೇಳ್ತಕ್ಕಂಥ ಪ್ರವೃತ್ತಿ ಅದೇನು ಬಹಳ ಜಾಣತನದ ಪ್ರವೃತ್ತಿ, ದೇಶವನ್ನು ರಕ್ಷಿಸ್ತಕ್ಕಂಥ ಪ್ರವೃತ್ತಿ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಶಾಸನಸಭೆಯಲ್ಲಿರೋರು ಲೋಕಸಭೆಯಲ್ಲಿರೋರು ಕತ್ತರಿಸ್ತೀನಿ ಕೈ ಕತ್ತರಿಸ್ತೀನಿ ಮುಂಚೆಯೆಲ್ಲ ಹಲ್ಲು ಉರಿಸ್ತೀನಿ ಅನ್ನೋದು ಬಹಳ ದೊಡ್ಡ ಮಾತಾಗುತ್ತೆ. ಮಾತಂದರೆ ಹಲ್ಲು ಉರಿಸ್ಬಿಡ್ತೀನಿ ನೋಡಿ, ಈಗ ಹಲ್ಲು ಉರಿಸೋದು ಬಹಳ ಔಟ್ಡೇಟ್ ಅದೇನಂತ ಜನರ ಪ್ರತಿನಿಧಿಗಳು ಈ ರೀತಿಯ ಮಾನಸಿಕ ಪ್ರವೃತ್ತಿಯನ್ನು ಬೆಳೆಸ್ಕೊತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಐತ್ರೇಯ ಬ್ರಾಹ್ಮಣ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಶುನಶೇಪ ಆಖ್ಯಾನ ರಾಮಾಯಣದಲ್ಲಿ ಬರುವ ಶುನಶೇಪನ ಕಥೆ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಐತ್ರೇಯ ಬ್ರಾಹ್ಮಣರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಕಥೆ ಬರುತ್ತೆ. ಪ್ರಾಚೀನ ಭಾರತದ ಬಗ್ಗೆ ದೊಡ್ಡ ಹೆಗ್ಗಳಿಕೆ ಇದೆ, ಕ್ರೀಟ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಕ್ಕಂಥ ಎಲ್ಲ ಓದೋದನ್ನು ಬಿಟ್ಬಿಟ್ಟು ಬಹಳ ಕಾಲ ಆಗುತ್ತೆ. ಕಥೆಯಲ್ಲಿ ಹರಿಶ್ಚಂದ್ರನ ಮಕ್ಕಳಿಲ್ಲ, ಮಕ್ಕಳು ಬೇಕು ಅಂತಾನೆ. ಪರ್ವತ ನಾರದ ಅಂತ ಇಬ್ಬರು ಋಷಿಗಳಿದ್ದಾರೆ ಅವನ ಆಸ್ಥಾನದಲ್ಲಿ.
ಅವ್ನು ಕೇಳಿದ್ದಕ್ಕೆ ಹೇಳ್ತಾರೆ, ಹೌದಪ್ಪ ಮಕ್ಕಳು ಬೇಕು, ಆದರೆ ಹೆಣ್ಮಕ್ಳನ್ನು ನೋಡ್ಕೋಬಾರ್ದು. ದಾರಿಕಾ ಹೃದಯ ದಾರಿಕಾ ಪಿತುಹು, ತಂದೆ ಹೃದಯಕ್ಕೇನೆ ಸಂಚಿತಂತಕ್ಕಂಥವಳಾಗ್ಬಿಡ್ತಾಳೆ. ಅದರಿಂದ ಹೆಣ್ಮಗು ಬೇಡ, ನೀನು ಗಂಡು ಮಗುನೇ ಮಾಡ್ಬಿಡ. ಆಯ್ತು ಸ್ವಾಮಿ, ಏನು ಮಾಡೋದು, ಯಾರೋ ದೇವರ ನನ್ನ ಕೇಳೋದು ಕತೆ ಹೇಳಕ್ ಹೋಗಲ್ಲ. ಮುಖ್ಯವಾಗಿ ಹೇಳಬೇಕಾಗಿರೋದು, ಹರಿಶ್ಚಂದ್ರ ತನ್ನ ಮಗನನ್ನ ವರುಣನಿಗೆ ಬಲಿ ಕೊಡ್ತೀನಿ, ನೀನು ನನಗೆ ಮಕ್ಕಳ ಮಗನಿಗೆ ಕೊಟ್ಟಾದ್ಮೇಲೆ ಅಂತ ಒಪ್ಪಂದ ಮಾಡಿ ಆ ಷರತ್ತಿನ ಪ್ರಕಾರ ಮಗುವಾಗಿ ಶ್ರೀ ಮಗುವನ್ ಕೇಳಕ್ಕೆ ಶುರು ಮಾಡ್ತಾನೆ. ಕೊಡು 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 ಅಂತ ವರುಣ ಬರೋದು, ಇವನು ಅದಕ್ಕೇನು ಸ್ವಲ್ಪ ಹೇಳ್ಕೊಂಡು ಹಲ್ಲು ಕೊಡೋದಕ್ಕೆ ಕೊಡಬಾರ್ದು, 16 ವರ್ಷ ಆಗುತ್ತಂತ ಹತ್ತಾರು ಸಲ. ಕಡೆ ಒಂದಿನ ಅವನು ಮಗನ ಕೊಡಬೇಕು ಅಂದಾಗ ಮಗ ಹೇಳ್ತೀನಿ, ನನ್ನನ್ನು ಕೇಳಿಬಿಟ್ಟು ಒಪ್ಕೊಳ್ಳಿ ನೀನು ಷರತ್ತಿಗೆ, ನಾನೇ ಒಪ್ಕೊಳ್ತೀನಿ ಅಂತೇಳಿ ಮನೆ ನಿಮಿಟ್ಟು ಹೋಗೋದು. ಆಮೇಲಿಂದ ಇವನಿಗೇನು ಕಾಯ್ ಕೊಡ್ತೀನಿ ಅಜಿಗಂತ, ಯಾಕೆ ಅಜಿಗಂತ ತಂದೆ ಹೆಸರು, ತನ್ನ ಮಗನನ್ನ ಕೊಡೋದಕ್ಕೆ ಸಿದ್ಧ ಇದ್ದಾನೆ. ಯಾವ್ಯಾವ ಕೆಲಸಗಳಿಗೆ ಶಿವಶೇಖನ ಬದಲಾಗಿ ವರುಣನಿಗೆ ಬಲಿಯಾಗೋದಕ್ಕೆ ಒಂದು, ಅದಕ್ಕೂ ಮುಂಚೆ ಅದೊಂದು ಯಜ್ಞ ಮಾಡ್ತಾ ಇದ್ದರೆ ಯುವಕ ಸ್ತಂಭ ನೆಡಬೇಕು. ಅಲ್ಲಿ ಬೇರೆಯವ್ರನ್ನ ಕೇಳಿದ್ರೆ ಎಲ್ಲರೂ ಉಂಟೇನ್ರಿ, ನೀವು ಮನುಷ್ಯನ ಬಲಿ ಕೊಡೋದಕ್ಕೆ ಅಂತ ಮಾಡ್ತಾ ಇರೋ ಯಜ್ಞದಲ್ಲಿ ನಾನು ಬಂದು ಅಲ್ಲಿ ಕಂಬ ನೆಡಬೇಕ, ಸಾಧ್ಯ ಕಟ್ಟಾಕಬೇಕು ಎಲ್ಲ ಮನುಷ್ಯರಿಗೆ, ನಾನು ಕಟ್ಟಾಕಲ್ಲಪ್ಪ. ಎಲ್ಲರು ಯಾವೆಲ್ಲ ಸಂದರ್ಭದಲ್ಲೂ ಅಜಿಗರ್ತ ಬಂದು ಹೇಳ್ತಾರೆ, ಮಹ್ಯಮ ಪರಂ ಶತಮ್ ದತ್ತ ನನ್ನ ಮಾತು, ಇನ್ನೂರು ಕೊಡುವ ಕಟ್ಟಾಕ್ಬೇಕ, ಯುವಕ ಸ್ತಂಭ ನೆಡಬೇಕ, ಕತ್ತರಿಸಾಕ್ಬೇಕ. ಇದನ್ನು ನಾನು ಅಜಿಗರ್ತ ಸಂಸ್ಕೃತಿ ಅಂತ ಕರೀತೀನಿ. ಅಜಿಗರ್ತ ಸಂಸ್ಕೃತಿ ಅಂದರೆ ಎಷ್ಟಾದರೂ ಸರಿ, ನಾವು ಕನ್ನಡದಲ್ಲಿ ಗೆಬ್ಬಕ್ಕೊಳ್ಳೋದು ಅಂತ ಕೇಳ್ತೀವಿ, ಎಷ್ಟು ಸಿಕ್ಕಿದ್ರು ಸರಿ ಸೆರೆಕೋತಾ ಇರಿ, ಯಾವ ರೀತಿಯ ಮೌಲ್ಯ ಅನ್ನೋದು ಕಂಡ ಬಂತು ಮನಸ್ಸಿನಲ್ಲಿ. ಅದರಿಂದ ಏನಾದರೂ ಧಾವಂತ ಉಂಟಾಗುತ್ತಾ, ಬಹುಶಃ ಇಲ್ಲ. ಈ ಎಲ್ಲವನ್ನೂ ಕೂಡ ಸರಕು 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 ತುಂಬಿಕೋತಾರೆ. ಅದರಲ್ಲೇನೆ ಅಸಹನೆ ಅನ್ನೋದು ಯಾವ ರೀತಿ ಇದೆ, ಅಸಮಾನತೆ ಅನ್ನೋದು ಯಾವ ರೀತಿ ಇದೆ, ಇದನ್ನೆಲ್ಲ ಪ್ರಾಚೀನ ಸಾಹಿತ್ಯದಲ್ಲಿ ಅಲ್ಲಲ್ಲಿ ನಿರೂಪಣೆ ಮಾಡುವಾಗ ಪ್ರತಿಪಾದನೆ ಮಾಡುವಾಗ ಯಾವುದು ಯೋಗ್ಯವಾದ್ದು ಯಾವುದು ಮಾನ್ಯವಲ್ಲದ್ದು ಅನ್ನೋದನ್ನು ಸದಾ ಕಾಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಚರ್ಚೆ ಮಾಡಿರೋದು ನಾವು ಕಾಣ್ತೀವಿ. ಪ್ರಾಚೀನ ಭಾರತದ ವೈಭವವನ್ನು ಎತ್ತಿ ಮೆರೆಸ್ತಕ್ಕಂಥ ನಮ್ಮ ದೇಶದಲ್ಲಿ ಅಸಹನೆ ಅಸಮಾನತೆ ಮತ್ತು ಈ ತುಂಬಿಕೊಳ್ಳಲು ಅಜಿಗರ್ತ ಸಂಸ್ಕೃತಿಯ ಲಕ್ಷಣಗಳು ಎಷ್ಟು ತಾಂಡವವಾಗ್ತಾ ಇದೆ ಅನ್ನೋದು ಕಂಡು ನಾವಿನ್ನೂ ನಡಗಿಲ್ಲದೆ ಇದ್ದೇವೆ, ತಾಳಿ ನಡಗಿಸ್ತೀವಿ ಅಂತ ಹೇಳ್ತಕ್ಕಂಥ ಅವರು ನಮ್ಮನ್ನು ಆಡೋವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಯಾರ್ಯಾರು ಹೇಳ್ತಾ ಇದ್ದಾರೆ ಇತ್ಯಾದಿಗಳೆಲ್ಲ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುವಂಥ ವಿಷಯ ಅಂದರೆ ಎಷ್ಟು ಕಲುಷಿತವಾದಂಥ ವಾತಾವರಣವನ್ನು ನಾವು ಇವತ್ತು ನಿರ್ವಹಿಸಿಕೊಂಡಿದ್ದೇವೆ. ಅದು ನಮ್ಮ ಪಾಲಿನ ನಮ್ಮ ಚಾನ್ಸ ಪ್ರವೃತ್ತಿಯಿಂದಾಗಿ ಅಥವಾ ನಮಗೆ ಎಲ್ಲಿಲ್ಲದ ಭರವಸೆ, ನಮ್ಮದು ವಿಜ್ಞಾನ ಎಲ್ಲ ನಮ್ಮ ಜೀವನದಲ್ಲೇ ಇದೆ, ವೈಜ್ಞಾನಿಕ ಚಿಂತನೆಯನ್ನು ನಾವು ಬುದ್ಧಿ ತಗೊಂಡಿದ್ದೀವಿ ಅಂದರೆ ಎಲ್ಲರೂ ಕೂಡ ವೈಚಾರಿಕವಾಗಿ ಯೋಚನೆ ಮಾಡ್ತಾರೆ, ಅಂತ ಪ್ರಮಾದ ಏನು ಆಗೋದಿಲ್ಲ ನಮ್ಮ ದೇಶದಲ್ಲಿ ಅನ್ನೋ ರೀತಿಯ ಒಂದು ಭಾವನೆಯನ್ನು ನಾವಿತ್ತು. ಏನೋ ಯಾವಾಗಲೂ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರಾದ್ದರಿಂದ ಜೀವಂತ ಪ್ರಾಣಿಗಳಿಗೆ ಮನುಷ್ಯರಿಗೆ ಏನೋ ಒಂದು ರೀತಿಯ ಬದುಕುವ ಹಕ್ಕನ್ನು ಆದರೂ ಕೊಡ್ತಾರೆ, ಬೇರೆಯನ್ನು ಕೊಡ್ತೇ ಇದ್ದೇವೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರ್ತಾ ಇದ್ದೇವೆ. ಅಂಥದ್ದಕ್ಕೆ ಕೂತು ಬರುವಂಥ ಒಂದು ಪ್ರಸಂಗವನ್ನು ನಾವು ನೋಡ್ತಾ ಇದ್ದೇವೆ. ಕೌಟಿಲ್ಯನ ಅರ್ಥಶಾಸ್ತ್ರ ಆರಂಭ ಆಗಲು ಯಾವುದು ಜ್ಞಾನದ ಪ್ರಕಾರಗಳು ಅನ್ನೋದನ್ನು ಚರ್ಚೆ ಮಾಡೋದು ಆರಂಭದಲ್ಲಿ.
ವೈಚಾರಿಕತೆ ಮತ್ತು ಮತ ಧರ್ಮ ನಿರಪೇಕ್ಷತೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮೈಗೂಡಿರಬೇಕು ಒಬ್ಬ ಆಡಳಿತಗಾರನಲ್ಲಿ ಅನ್ನೋ ತಾತ್ಪರ್ಯ ಬರತಕ್ಕಂಥ ಕೆಲವು ಮಾತುಗಳು ಆರಂಭದಲ್ಲಿ ಬರ್ತವೆ. ಅನ್ವೀಕ್ಷಕಿ ಯೋಗ ದಂಡನೀತಿ. ಅನ್ವೀಕ್ಷಕಿ ಅಂತಂದ್ರೆ ವೈಚಾರಿಕತೆಗೆ ಇನ್ನೊಂದು ಹೆಸರಷ್ಟೇ ತರ್ಕಶಾಸ್ತ್ರ. ಯಾವುದನ್ನು ಪ್ರಮಾಣೀಕೃತವಲ್ಲದನ್ನು ಸ್ವೀಕಾರ ಮಾಡದಲ್ಲೇ ಇರತಕ್ಕಂಥ ಒಂದು ಮನಸ್ಥಿತಿ ಅಂದರೆ ಚಿಂತನೆಯ ಒಂದು ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದಂಥ ಕನಿಷ್ಠ ಮಟ್ಟದ ಕೆಲವು ಸೂತ್ರ. ತರ್ಕಶಾಸ್ತ್ರದಲ್ಲಿ ಕಾರ್ಯಕಾರಣ ಸಂಬಂಧ ಇದೆ, ಅದನ್ನು ತೀರ್ಮಾನ ತಗೊಳ್ತಕ್ಕಂಥದ್ದು ಹೇತ್ವಾಭಾಸ ಅನ್ನಿಸ್ಕೊಳ್ಳುತ್ತೆ. ಹೇತ್ವಾಭಾಸ ಅಂದರೆ ಕಾರಣ ಅನ್ನು ಕಾಣುತ್ತೆ, ಅದು ನಿಜವಾದರೂ ಕೂಡ ಅದು ಕಾರಣ ಅಲ್ಲ ಅಂತ ಬುದ್ಧನ ಪ್ರತೀತ್ಯ ಸಮುತ್ಪಾದ ಅಂತ. ಕಾರ್ಯಕಾರಣ ಭಾವಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವನ್ನು ನೀಡಿ ಮಾಡಿರ್ತಕ್ಕಂಥ ಚಿಂತನೆಯನ್ನೆಲ್ಲ ತಿಪ್ಪೆಗೆ ಹಾಕಿ ವೈಚಾರಿಕತೆ ಎನ್ನುವುದರ ಬಗ್ಗೆ ಎಲ್ಲರೂ ಕೂಡ ಬಹಳ ಉಗ್ರವಾದಂಥ ದ್ವೇಷವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ಅಸಂಸ್ಕೃತವಾದ ಮನಸ್ಸುಗಳು ನಮ್ಮ ಮಧ್ಯೆ ಬೇಕಾದಷ್ಟು ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ನಾನು ಹೇಳಿದ್ದು ಅಸಹನೆ ಅನ್ನೋದು ಎಷ್ಟಿದೆ. ಇನ್ನೊಂದು ಹೇಳಿದ್ದ ಕೌಟಿಲ್ಯ ಧರ್ಮ ನಿರಪೇಕ್ಷತೆ ಅನ್ನೋದು ಕೂಡ ಒಬ್ಬ ಆಡಳಿತಗಾರನಿಗೆ ಇರಬೇಕಾದಂಥ ಪ್ರಾಥಮಿಕ ಲಕ್ಷಣ. ಅವೆರಡನ್ನೂ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು ನಾನು ಬಸ್ ಮಾಡ್ತಾ ಇದ್ದೆ. ವೈಚಾರಿಕತೆ ಬೇಡ, ಮತ ಧರ್ಮ ನಿರಪೇಕ್ಷತೆ ಇರತಕ್ಕಂಥದ್ದು ಒಂದು ಬಡಿ ಇದೆ. ಅದನ್ನು ವಿಚಾರ ಕಂಡ್ರೆ ಯಾಕೆ ಇಷ್ಟೊಂದು ಭಯ ಅಂತ ಇದೆ ಈ ಕೆಲವು ಜನಕ್ಕೆ ನಮ್ಮ ದೇಶದ ವಿಚಾರ ಇಲ್ಲ ಅಂಥೇಳಿ ನಾವೆಲ್ಲ ಕುದೀತಾ ಇರ್ಬೋದು. ಹೊಸ ಹೊಸದಾಗಿ ಬರಲಿ ವಿಚಾರಗಳು ಹಿಂದೆ ಎಲ್ಲ ನಾವು ಹೈಸ್ಕೂಲ್ನಲ್ಲಿ ನಾಗರಿಕತೆ ಬಗ್ಗೆ ಏನಾದರೂ ಒಂದು ಪಾಠ ಓದಬೇಕು ಅಂತಂದರೆ ಹೊಸ ಹೊಸ ವಿಚಾರಗಳನ್ನು ಆವಿರ್ಭಾವ ಮಾಡತಕ್ಕಂಥದ್ದೇ ನಾಗರಿಕತೆಯ ಮೂಲಭೂತ ಲಕ್ಷಣ ಅಂತ ಹೇಳ್ಕೊಡ್ತಾರೆ. ವಿಚಾರವನ್ನು ಕೊಡುವ ಅನ್ನತಕ್ಕಂಥದ್ದು ಈ ಕಳೆದ ಒಂದು 4-5 ವರ್ಷದಲ್ಲಿ ಬೇರೆ ಯಾವುದೇ ವರ್ಷಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವಿವತ್ತೆ. ವಿಚಾರ ಅನ್ನೋದಕ್ಕೆ ಯಾಕೆ ಇಷ್ಟೊಂದು ಭಯ ಪಡಬೇಕಾಗಿದೆ? ಯಾಕೆ ಅಂತಂದರೆ ಒಂದು ವಿಚಾರ ಮನಸ್ಸಿನಲ್ಲಿ ಭದ್ರವಾಗಿ ಪ್ರತಿಷ್ಠಿತವಾದರೆ ಅದಕ್ಕೆ ಒಂದು ಭೌತಿಕ ಶಕ್ತಿ ಬರುತ್ತೆ. ಆ ಭೌತಿಕ ಶಕ್ತಿ ಅಂತಕ್ಕಂಥದ್ದು ಯಾವ್ಯಾವುದನ್ನ ಮೆಟ್ಟಿ ನಿಲ್ಲುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಆದ್ದರಿಂದ ವಿಚಾರರಹಿತವಾದಂಥ ಮನಸ್ಸಿದ್ದರೆ ಕ್ಷೇಮ ಅಂತ. ವಿಚಾರಪೂರಿತವಾದಂಥ ಮನಸ್ಸನ್ನು ಬೆಳೆಸಿ ಅವರನ್ನು ನೀನು ಆಡಳಿತಾತ್ಮಕವಾದಂಥ ಕೆಲವು ಪದ್ಧತಿಗಳ ಮುಖಾಂತರ ಒಂದು ರಾಜ್ಯವನ್ನು ಸುಕ್ಷೇಮವಾಗಿ ನಡೆಸುವಂತೇಳಿ ಕೌಟಿಲ್ಯ ಹೇಳಿದ್ರೆ ವಿಚಾರವನ್ನು ಮೂಲದಲ್ಲೇ ಭದ್ರಪಡಿಸಿ ನಾವು ರಾಜ್ಯಧರ್ಮವನ್ನು ಅನುಸರಿಸ್ತೀರಿ ಅಂತಕ್ಕಂಥ ಅತ್ಯಂತ ಹೇಯವಾದ ಒಂದು ಸಂದರ್ಭ ಇವತ್ತು ಉದ್ದೇಶದಲ್ಲಿ ಬಹಳ ಕನಿಷ್ಠ ಮಟ್ಟದ ಪ್ರಶ್ನೆ ಹಾಕೊಳ್ಳೋದು. ನಮ್ಮ ಪ್ರಾಚೀನ ಭಾರತದಲ್ಲಿ ಯಾವುದೇ ಕ್ಷಣ ತತ್ವಗಳು ವೈಜ್ಞಾನಿಕವಾದಂಥ ಪ್ರವೃತ್ತಿ ಇರ್ಬೋದು, ತತ್ವಶಾಸ್ತ್ರದ ಪ್ರಕ್ರಿಯೆ ಇರ್ಬೋದು, ಬಹುಮುಖಿ ಚರ್ಚೆಗಳನ್ನು ಯಾವಾಗಲೂ ಕೂಡ ಸ್ವಾಗತಿಸ್ತಾ ಇದ್ದಂಥ ದೇಶದಲ್ಲಿ ಎಲ್ಲರೂ ಏಕಮುಖವಾಗಿರಬೇಕು. ನೀವೇ ಯಾವುದು ಶ್ರೇಷ್ಠ ಶ್ರೇಷ್ಠ ಅಂತ ಹೇಳ್ತೀರೋ ಅದರಲ್ಲಿರ್ತಕ್ಕಂಥ ಶ್ರೇಷ್ಠ ಮೌಲ್ಯಗಳನ್ನು ನಿರಾಕರಿಸ್ಬಿಟ್ಟು ಏನು ಶ್ರೇಷ್ಠತೆ ನಾವು ಪಾಲನೆ ಮಾಡ್ತೇವೆ? ತಮ್ಮ ಭೂತಕಾಲದ ವರ್ಚಸ್ಸಿನ ಬಗ್ಗೆ ತಿಳುವಳಿಕೆಯಿಂದಲೇ ಇರತಕ್ಕಂಥ ಅವರು ಭೂತಕಾಲದ ಬಗ್ಗೆ ನಮ್ಮ ತಿಳುವಳಿಕೆ ಹೇಳುವಂಥ ಸಂದೇಶದಲ್ಲಿ ನಾನು ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮಾರ್ಕ್ಸ್ ಇವತ್ತು ಯಾವ 2 ಪುಸ್ತಕಗಳು ನಮಗೆ ಇಟ್ಟಿದ್ದಾರೆ ಅದರ ಅನುವಾದಕ್ಕೆ ಇವತ್ತು ಕೊಡೋದಕ್ಕೆ ಸಾಧ್ಯವಿಲ್ಲ, ಅಥವಾ ಸಾಧ್ಯವಾಗಿಲ್ಲ. ಕ್ರಿಟಿಕ್ ಆಫ್ ಪೊಲಿಟಿಕಲ್ ಎಕಾನಮಿನ
ಭಕ್ತಿಯ ಶಾನ್ ಭಾಗವನ್ನು ಶಿರ್ಸಿನಲ್ಲಿರ್ತಕ್ಕಂಥ ಅವರು ಅನುವಾದ ಮಾಡಿದ್ದಾರೆ. ಮತ್ತು ಮಾರ್ಕ್ಸ್ ಆನ್ ಇಂಡಿಯಾ ಅನ್ನೋದನ್ನು ಕೋಲಾರದಲ್ಲಿರ್ತಕ್ಕಂಥ ವಿಶ್ವಕುಂದಾಪುರ ಅಂತಕ್ಕಂಥ ಅವರು ಅನುವಾದ ಮಾಡಿದ್ದಾರೆ. ಅನುವಾದಕರ ಬಗ್ಗೆ ಆಗಲಿ ಅನುವಾದದ ಮೌಲಿಕತೆ ಬಗ್ಗೆ ಆಗಲಿ ನಾನು ಮಾತನಾಡಲು ಹೋಗೋದಿಲ್ಲ. ತಾಜಾ ಪುಸ್ತಕ ನೋಡುತ್ತೆ ಗೊತ್ತಾಗ್ಬೋದು. ಈ ಪೊಲಿಟಿಕಲ್ ಎಕಾನಮಿ ಅಂತಕ್ಕಂಥ ಪುಸ್ತಕ ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥ ಒಂದು ಗ್ರಂಥ. ಮಾರ್ಕ್ಸ್ವಾದಿ ಸಾಹಿತ್ಯದ ಪ್ರಪಂಚದಲ್ಲಿ ಚಿಂತನೆಯ ದೃಷ್ಟಿ ಗಿರೀಶ್ ಕಾಸರವಳ್ಳಿದು ಒಂದು ಸಿನಿಮಾ ಬಂದಿದೆ, ಸಿನಿಮಾ ಹೆಸರು ಮಾತ್ರಕ್ಕೆ ದಕ್ಷಿಣ ಕನ್ನಡ ಮೀನುಗಾರರ ಜೀವನವನ್ನು ಆಧರಿಸಿ ತೆಗೆದಿದ್ದಂಥ ಒಂದು ಚಿತ್ರ. ಬಹಳ ಸೌಹಾರ್ದಯುತವಾಗಿ ಇದ್ದಂಥ ಸಂಬಂಧಗಳು ಕ್ರಮೇಣ ವೈರುಧ್ಯಗಳು ಏರ್ಪಟ್ಟು ಒಬ್ಬರನ್ನೊಬ್ಬರು ಮುಖ ಕಂಡ ಸಿಂಟರಿಸ್ತಕ್ಕಂಥದ್ದು ಮಾತ್ರ ಅಲ್ಲ, ಸ್ಪರ್ಧೆಯಲ್ಲಿ ಇವನನ್ನು ಹೇಗೆ ಕ್ಯೂಟ್ ಆಗಬೇಕು ಅಂತಕ್ಕಂಥ ಮನೋಧರ್ಮ ಬೆಳೆಸ್ಕೊಳ್ಳೋರಿತ್ತು. ಮುಸಲ್ಮಾನ ಮತ್ತು ಇನ್ಯಾವುದೋ ಹಿಂದೂ ಧರ್ಮದ ಕುಟುಂಬ ಇರ್ಬೋದು, ಮೀನುಗಾರಿಕೆಯಲ್ಲಿ ಎಂಥ ಸಮಯ ತರೋರು ಮಾಡೋರು ಎಷ್ಟೊಂದು ಜನ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾರೊಬ್ಬರೂ ಕೂಡ ತಮ್ಮ ಈ ಧಾರ್ಮಿಕ ನಿಷ್ಠೆಯನ್ನು ಮುಂದೆ ಮಾಡಿಕೊಂಡು ಬೇರೊಬ್ಬರ ಜೊತೆಯಲ್ಲಿ ಸಂವಾದ ಮಾಡೋದಿಲ್ಲ ಅಂತಾರೆ, ಅಥವಾ ಅವ್ರ ಜೊತೆ ನಾವು ಸಹಕರಿಸೋದಿಲ್ಲ ಅಂತಾರೆ. ಇದ್ದಲ್ಲಿ ಇದ್ದಂಥವರು ಈ ವ್ಯಾಪಾರದ ಕೆಲವು ಹೊಸ ಹೊಸ ಬೆಳವಣಿಗೆಗಳ ಕಾರಣದಿಂದಾಗಿ ವಿಪರೀತವಾದಂಥ ವೈಮನಸ್ಸುಗಳನ್ನು ಬೆಳೆಸ್ಕೊಂಡು, ಕ್ರೋಧವನ್ನು ಬೆಳೆಸ್ಕೊಂಡು, ಅನುಮಾನಗಳನ್ನು ಬೆಳೆಸ್ಕೊಂಡು ಯಾಕೆ ಹೀಗಾಗಿ ಗಿರೀಶವರು ಪ್ರಯತ್ನ ಮಾಡಿದ್ದಾರೆ. ಈ ಸೌಹಾರ್ದ ಇದ್ದಾಗ ಪೈಪೋಟಿ ಇತ್ತು, ಆದರೆ ಅದರ ನಡುವೆನೇ ನಡೀತಾರೆ ಪೈಪೋಟಿ. ಅದೇ ಪೈಪೋಟಿ ಯಾವ ಹಂತಕ್ಕೆ ಬಂದಿದೆ ಅಂತ ನೀನು ಸೌಹಾರ್ದತೆಗೆ ಜಾಗ ಇಲ್ಲ ಅಂತಕ್ಕಂಥ ರೀತಿ ಅದನ್ನೇ ಬಹುಶಃ ಮಾರ್ಕ್ಸ್ವಾದಿ ಚಿಂತನೆಯಲ್ಲಿ ರಾಜಕೀಯ ಆರ್ಥಿಕತೆ ಅಂತ ಹೇಳ್ತಾರೆ. ಯಾವುದೇ ಒಂದು ವಿನಾಕಾರಣ ಅಸ್ತಿತ್ವಕ್ಕೆ ಬರತಕ್ಕಂಥ ಇವತ್ತು ಈಗಿರ್ತಕ್ಕಂಥದ್ದು ಬೇರೆ ಒಂದು ಲಕ್ಷಣವನ್ನು ಪಡೆದುಕೊಳ್ಳುತ್ತೆ ಅಂದರೆ ಅದು ಹಿಂದೆ ಇರತಕ್ಕಂಥ ಸಂಬಂಧಗಳಿರ್ಬೋದು, ಕಾರಣಗಳಿರ್ಬೋದು, ವಿಚಾರಗಳಿರಲ್ಲ ಅನ್ವೇಷಣೆ ಮಾಡಬೇಕಾಗುತ್ತೆ. ಅದಕ್ಕೆ ಯಾವುದೊಂದು ವಿಧಾನ ಇದೆ? ಸುಮ್ಮ ಸುಮ್ಮನೆ ನಾವು ಇಷ್ಟ ಬಂದ ಹಾಗೆ ಅದನ್ನು ವಿಶ್ಲೇಷಣೆ ಮಾಡಿಕೊಳ್ತಕ್ಕಂಥದ್ದು ಅದಕ್ಕೊಂದು ನಿರ್ದಿಷ್ಟವಾದಂಥ ಚೌಕಟ್ಟಿನಲ್ಲಿ ಚಿಂತನೆಯನ್ನು ಮಾಡಿ ಸಮಗ್ರವಾದಂಥ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅಲ್ಲಿ ಕಾರ್ಯಕಾರಣ ಭಾವ ಯಾವುದಿದೆ, ಹಿಂದೆ ಇದ್ದಲೇ ಇದ್ದಂಥ ಸನ್ನಿವೇಶ ಹೇಗೆ ಉದ್ಭವ ಆಯಿತು ಅದನ್ನೇ ಸಾಮಾನ್ಯವಾಗಿ ಪೊಲಿಟಿಕಲ್ ಎಕಾನಮಿ ಇದ್ದಾರೆ. ಕ್ರಿಟಿಕ್ ಆಫ್ ಪೊಲಿಟಿಕಲ್ ಎಕಾನಮಿ ಅಂತಕ್ಕಂಥ ಗ್ರಂಥ ಈ ರೀತಿಯ ಒಂದು ಚರ್ಚೆಗೆ ನಮಗೆ ಅನುಕೂಲ ಮಾಡಿಕೊಳ್ಳಬಹುದು ಅಂತ ಹೇಳಿ ಅನಿಸುತ್ತೆ. ಮಾರ್ಕ್ಸ್ ಒಂದು 15 ವರ್ಷದ ಯೋಜನೆ ಇಟ್ಕೊಂಡಿದ್ದೆ ರಾಜಕೀಯ ಆರ್ಥಿಕತೆ ಬಗ್ಗೆ ಒಂದು ಪ್ರೌಢವಾದಂಥ ಗ್ರಂಥವನ್ನು ರಚಿಸಬೇಕು ಅಂತ. ಕ್ರೋಧೋ ವಿಮರ್ಶೆ ಮಾಡಿದ ಮೇಲೆ ಇದನ್ನು ಬರೆದು ಬರೀಬೇಕು ಅನ್ನೋ ಉದ್ದೇಶ ಅಂತ ಬಂದಿತ್ತು. 1851ರಲ್ಲಿ ಇಂಗ್ಲಿಷ್ ಒಂದು ಪತ್ರ ಬರೆದಿದ್ದೆ ಮಾರ್ಕ್ಸ್. ನಾನು ಇವಾಗೆಲ್ಲ ಓದಿದ್ದು ಮುಗಿದಿದೆ, ಬರೆಯೋದು ಪ್ರಾರಂಭ ಮಾಡ್ತೀನಿ ರಾಜಕೀಯ ಆರ್ಥಿಕತೆ ಸ್ವಲ್ಪ. ಅದಕ್ಕೆ ಹೆಂಗ ಸೂತ್ರ ಬರ್ತದೆ, ನೀನು ಇದನ್ನು ಎಷ್ಟೋ ಸಲ ಹೇಳಿದ್ದೀಯ, ಓದಿದ್ದೆಲ್ಲ ಮುಗಿದಿದೆ ಬರೆಯೋದು ಶುರು ಮಾಡ್ತೀನಿ ಅಂತ, ಅಷ್ಟೊತ್ತಿಗೆ ಏನಾಗುತ್ತೆ ಇನ್ಯಾವುದೋ ಒಂದು ಹೊಸ ಪುಸ್ತಕ ಸಿಕ್ಕೊಳ್ಳುತ್ತೆ, ಆದರೆ ಮುಳುಗೋಗ್ಬಿಡ್ತೀಯ, ಅದು ಇನ್ನೊಂದು ಪುಸ್ತಕ ತೊಗೊಂಡು ಹೋಗುತ್ತೆ, ಹೀಗೆ ಇನ್ನು 10 ವರ್ಷ ನೀನು ತೆರಳ್ಬಿಡ್ತೀಯ. ಹಾಳಾದ ಇನ್ಯಾವ ಪುಸ್ತಕವೂ ಸಿಕ್ಕದೇ ಇದ್ದರೆ ನೀನು ಪುಸ್ತಕ ಬರೆಯೋದು ಪ್ರಾರಂಭ ಮಾಡ್ತೀಯ ಅಂತಕ್ಕಂಥದ್ದು ನನಗೆ ಅನಿಸುತ್ತೆ. ಸದ್ಯ ದಯವಿಟ್ಟು ಇದನ್ನು ಬೇಗಪ್ಪ ಬೇಗ ಬರೆಯೋದು ಶುರು ಮಾಡಪ್ಪ ಮಾರಾಯ ಅಂಥೇಳಿ
ಐವತ್ತೊಂದರ ಏಪ್ರಿಲ್ನಲ್ಲಿ ಒಂದು ಪತ್ರ ಒಂದು ಪತ್ರ ಬರೆದಿದೆ ಇಂಗ್ಲೀಷ್ ಅಂದರೆ ಈತ ಅದೆಷ್ಟು ಸಮಗ್ರವಾದಂಥ ವ್ಯಾಪಕವಾದಂಥ ಅಧ್ಯಯನ ಮಾಡಿ ನಂತರವೇ ಏನಾದರೂ ಬರೆಯೋದು ಶುರು ಮಾಡಬೇಕು. ನಾವು ವಿದ್ಯಾರ್ಥಿಗಳು ಮಾಡಿದ್ದಾಗ ನಮ್ಮ ಪ್ರೊಫೆಸರ್ ಶಿವರಾಮ ಶಾಸ್ತ್ರಿ ಸರ್ಸ್ಕೃತ ಪ್ರೊಫೆಸರ್ ಕನ್ನಡ ಪ್ರೊಫೆಸರ್ ತೀನಮಸ್ತಿ ಅವರು ಅವ್ರ ಗುರುಗಳು ಏನು ಹಿರಿಯ ನಾನು ನಮ್ಮ ರಾಜ್ಯಕ್ಕೆ ನೇರ ಕೆಲಸ ಇದ್ದಾಗೆ ಅವರು ವಿದ್ವತ್ತಿಗೆ ಸಂಬಂಧಪಟ್ಟ ಅವ್ರ ಬಗ್ಗೆ ಹೇಳ್ತಾರೆ ವಿದ್ವತ್ತು ಹೇಗಿರಬೇಕು ಇನ್ ಪಾಂಡಿತ್ಯಂ ಪರಿಚ್ಛೇದ ಯಕ್ಷ ಪ್ರಶ್ನೆ ಬರ್ತಕ್ಕಂಥ ಮಹಾಭಾರತ ಕತೆ ಗೊತ್ತಲ್ಲ ನಿಮಗೆ ಯಕ್ಷ ಪ್ರಶ್ನೆ ಕೇಳ್ತಾನೆ ಧರ್ಮರಾಜ ಅವನು ಕೇಳ್ತಾರೆ ಕಿಂ ಪಾಂಡಿತ್ಯ ಏನು ಸ್ಕಾಲರ್ಶಿಪ್ ಅಂದ್ರೆ ಏನಿಲ್ಲ ಪಾಂಡಿತ್ಯ ಅಂದ್ರೆ ಪರಿಚ್ಛೇದ ಪ್ರೆಸಿಷನ್ ಪ್ರೆಸಿಷನ್ ಈಗ ಅಂತ ಏನೋ ಮಾಡಬೇಕು ನಾವು ಪರೀಕ್ಷೆ ಓದ್ಬಿಟ್ಟು ಓದ್ಕೋತಾಯಿದ್ದಲ್ಲ ಹಿಂದಿನ ಕಾಲದಲ್ಲಿ ಈಗ ನೋಡಿದ್ರೆ ಪರವಾಗಿಲ್ಲ ನಮಗಿಂತ ಹೆಚ್ಚು ವ್ಯವಸ್ಥಿತವಾದಂಥ ವ್ಯಾಸಂಗ ಅನ್ನಿಸ್ತದೆ ಎರಡು ನೂರ ಎಂಬತ್ತೈದು ತಗೊಳ್ಳೋದ್ರೆ ನಾವೆಲ್ಲ ಬಹಳ ಅಲ್ಪ ತೃಪ್ತಿ ನಮ್ಮ ಅಣ್ಣನಿಗೆ ಒಂದು ಸಲ ನೂರು ನಂಬರ್ ಬಂದ್ಬಿಡ್ತು ಮ್ಯಾಥ್ಮೆಟಿಕ್ಸ್ ಎಸ್ ಎಸ್ ಎಲ್ ಸಿ ನಾನು ಹೇಳಿದ್ದೆ ಆಗಲೇ ಏನು ದುರಾಸೆ ನೀವು ಮೂರು ಜನಕ್ಕೆ ಆಗೋದು ನಾವು ನೋಡು ಎಲ್ರಿಗೂ ಮೂವತ್ತೈದು ಮೂವತ್ತೈದು ಪರಿಚ್ಛೇದ ಅಂತಂದರೆ ಅತ್ಯಂತ ನಿಷ್ಕೃಷ್ಟವಾದಂಥ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ತೀರ್ಮಾನ ತರತಕ್ಕಂಥ ವಿಧಾನ ಹಿರಿಯಣ್ಣವರು ಅಂತಹ ಪಂಡಿತರಾಗಿದ್ರು ಅಂತ ಹೇಳ್ತಾರೆ ಮಾರ್ಕ್ಸ್ ಬಗ್ಗೆ ಇಟ್ಟು ಅದು ಸಂಪೂರ್ಣವಾಗಿ ಇದಾದಂಥ ಯಾವ ಲೇಷವನ್ನು ಬಿಡದಲ್ಲಿ ಹೇಳೋ ಹಾಗೆ ಯಾವ ಯಾವ ಮಾಹಿತಿಯಲ್ಲಿ ಸಿಕ್ಕಂತ ಅದಿಟ್ಕೊಂಡು ವಿಶ್ಲೇಷಣೆ ಮಾಡಿದಾಗಲೇ ಈ ನಿಷ್ಕೃಷ್ಟತೆಯನ್ನು ಕೊಡೋದಕ್ಕೆ ಸಾಧ್ಯ ಆದ್ರಿಂದಲೇ ಆತ ಆಗಮಿಸಿ ಕಾಡ್ತಾರೆ ಇದನ್ನೆಲ್ಲ ಮಾನ್ಯ ಜಗದೀಶ್ ಕೊಪ್ಪ ಅವರು ಮಿರ್ಜಿಯವರು ಅದನ್ನೆಲ್ಲ ಮಾತಾಡ್ತಾರೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋದೆ ಕೂತ್ಕೊಂಡು ಆದರೆ ವಿಧಾನದ ಬಗ್ಗೆ ಯಾರ್ಯಾರ ಮನಸ್ಸನ್ನು ಯಾವ್ಯಾವ ರೀತಿಯಲ್ಲಿ ಪ್ರಭಾವಿಸಿದ್ದೆ ಬರೋದು ಮಾರ್ಕ್ಸ್ ಅಂತ ನೋಡ್ತಾ ಹೋದರೆ ಯಾವುದನ್ನು ಪ್ರಭಾವಿಸಲಿಲ್ಲ ಅಂತ ಹೇಳುತ್ತಾರೆ ಸಾಹಿತ್ಯದ ಕ್ಷೇತ್ರದಲ್ಲಿರಬಹುದು ಕಲೆಯ ಕ್ಷೇತ್ರದಲ್ಲಿರಬಹುದು ವಿಜ್ಞಾನದ ಕ್ಷೇತ್ರದಲ್ಲಿರಬಹುದು ಸಮಾಜ ವಿಜ್ಞಾನದ ಕ್ಷೇತ್ರದಲ್ಲಿರಬಹುದು ಯಾವುದೋ ಒಂದು ಕಾಲದ ನಂತರ ಎಲ್ಲ ಕ್ಷೇತ್ರಗಳಲ್ಲೂ ಈ ಮಾರ್ಕ್ಸ್ ಅನ್ನೋದು ತೂರ್ದಲೇ ಇರೋದೇ ಇಲ್ಲ ಜೆ ಡಿ ಬರ್ನಾಲ್ ಅಂತ ಭೌತಶಾಸ್ತ್ರಜ್ಞ ಮಾರ್ಕ್ಸ್ ಅಂಡ್ ಸೈನ್ಸ್ ಅಂತ ಒಂದು ಚಿಕ್ಕ ಪುಸ್ತಕ ಬರ್ತದೆ ಚಿಕ್ಕ ಅದೇ ಒಂದು ಅರವತ್ತೈದು ಅದರ ಬಗ್ಗೆ ಅವನ ಸ್ನೇಹಿತ ಒಬ್ಬ ಮಾತನಾಡುವಾಗ ಹೇಳಿದವರು ಇನ್ನೊಬ್ಬ ವಿಜ್ಞಾನಿ ರೋಲಿಯೋಟಿವ್ ನೀನ್ ಬೇಕಾದಷ್ಟು ಬರೆದಿದ್ದೀಯ ವಿಜ್ಞಾನದ ಬಗ್ಗೆ ಮಾರ್ಕ್ಸ್ ಬಗ್ಗೆ ಆದ್ರೆ ಅವೆರಡೂ ಸೇರಿಸಿ ಬರೆದಿರ್ತಕ್ಕಂಥ ಉತ್ಕೃಷ್ಟ ಗ್ರಂಥಗಳಲ್ಲಿ ಇದು ಕಡೆ ನಿಂದು ಅಂತ ಹೇಳಿ ಬರ್ನಾಲ್ಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೆ ಯಾವ ಕ್ಷೇತ್ರದಲ್ಲಿ ಅವನಿಲ್ಲ ಅನ್ನೋ ರೀತಿಯಲ್ಲಿ ಯಾತಕ್ಕೆ ಅಂತಂದ್ರೆ ಸಮಗ್ರವಾದಂಥ ವೈಚಾರಿಕ ಚಿಂತನೆ ಅದಕ್ಕಿರ್ತಕ್ಕಂಥ ವಿಧಾನ ಅದನ್ನು ಗಟ್ಟಿಗೊಳಿಸ್ಕೋಬೇಕು ಅಂತಕ್ಕಂಥ ಒಂದು ಶಿಸ್ತಿದ್ದಿದ್ದೆ ಆ ಮಾರ್ಕ್ಸನ್ನು ಅದಕ್ಕೇ ಸತ್ತ ಅಸತ್ತ ಅಂತ 1848 ಹೇಳ್ಕೊಂಡು ಬಂದಿದ್ದೆ 1848 ಪ್ರಣಾಳಿಕೆ ಬರ್ತದೆ ಕಮ್ಯುನಿಸ್ಟ್ ಪ್ರಣಾಳಿಕೆ ಎರಡು ವರ್ಷ ಆದಮೇಲೆ ಏನೋ ಬರ್ಕೊಂಡಿದ್ದಾನೆ ಬಿಡ್ರಿ ಏನೋ ಬರ್ಕೊಂಡಿದ್ದಾನೆ ಬಿಡ್ರಿ ಅನ್ನೋದಾದ್ರೆ ಯಾಕಪ್ಪ ಕಾಲು ಕೈ ಗಳಿಗೆ ಶುರುವಾಯ್ತಿದ್ದು ಅದು ಆ ಪುಸ್ತಕ ಏನೋ ಯಾರಿಗೂ ಮುಟ್ಟದೆ ತಲುಪದೇ ಹಾಗೆ ಮಾಡಬೇಕು ಹಾಗೆ ಮಾಡಬೇಕು ನೂರೈವತ್ತು ವರ್ಷಗಳ ಕಾಲ ಸತ್ತ 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 ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಅಜರಾಮರ ವ್ಯಕ್ತಿ ಆಗುತ್ತೆ ನಿಜಕ್ಕೂ ಸತ್ತಿದ್ದರೆ ನೀವು ಆರಾಮ ನಿದ್ದೆ ಮಾಡಬಹುದಾಗಿತ್ತಲ್ಲ ಯಾಕೆ ಇಷ್ಟೊಂದು ಭೀತಿ ಗೊತ್ತಿದೆ ಸಾವಿರದ ಒಂಬೈನೂರ
ತೊಂಬತ್ತರ ದಶಕದಲ್ಲಂತೂ ನಿರ್ನಾಮ ಹೋಗುತ್ತಿಲ್ಲ, ಇನ್ನೇನಿಲ್ಲ, ಇವರು ಮುಗಿದ್ರು. ಈ ತಾನೇ ಸಿದ್ದೇಗೌಡರು ಹೇಳಿದಾಗೆ ಅಮೆರಿಕದಲ್ಲಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಉಂಟಾದಂಥ ಪ್ರಕ್ಷುಬ್ಧ ಆರ್ಥಿಕ ಸನ್ನಿವೇಶ ಉಂಟಾದಾಗ ಎಲ್ಲರೂ ಮಾಸ್ ಕ್ಯಾಪಿಟಲ್ ಹೋಗಕ್ಕೆ ಶುರು ಮಾಡಬೇಕು. ಅದು ಅಲ್ಪಾವಧಿ ಕಾಲದ ಕ್ರೈಸಿಸ್ ಹೋದ್ಮೇಲೆ ಮಾರ್ತು ಹೋದಂತೇಳಿ ಸತ್ತೋಗಿರೋನ್ನ ಸಾಯಲಿಲ್ಲ ಸಾಯಲಿಲ್ಲ ಸಾಯಿಸ್ತೀವಿ ಅಂತ ಪ್ರತಿ ವರ್ಷ ಹೇಳ್ಕೊಂಡು ಬಂದಿರತಕ್ಕಂಥ ಅದಮ್ಯ ಚೇತನ ಅಂತಂದ್ರೆ ಮಾಸ್ ಅದನ್ನು ಅವನಿಗೆ ಶಕ್ತಿ ಬಂದಿದ್ದು ಹೇಗೆ ಅನ್ನೋದನ್ನೆಲ್ಲ ಹೇಳಕ್ಕೆ ಹೋಗುದು ಹೇಗೆ ಹೇಳ್ತಕ್ಕಂಥ ಸಂದರ್ಭ ಇದ್ದಾರೆ. ಆದರೆ ವಿಚಕ್ಷಣೆ ಅನ್ನತಕ್ಕಂಥದ್ದು ಅಧ್ಯಯನದಲ್ಲಿ ಯಾವ ರೀತಿ ಇರಬೇಕು ಬೇಕು ಭಾರತದ ನಮ್ಮಲ್ಲಿ ಇವಾಗ ಎಲ್ಲರೂ ಹೇಳೋದು ಅದನ್ನು ಲೋಕಸಭೆಯಲ್ಲಿ ಸಾವರ್ಕರ್ ಅವರ ಚಿತ್ರ ತೂಗು ಹಾಕಿದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಸಿಪಾಯಿ ದಂಗೆ ನಮ್ಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದವರು ಸಾವರ್ಕರ್ ಅವರು ಅಂತ ಹೇಳ. ಈ ಪುಸ್ತಕ ತೆಗೆದು ನೋಡಿ ಅನುವಾದ ಪುಸ್ತಕ ನ್ಯೂಯಾರ್ಕ್ ಟ್ರಿಬ್ಯೂನ್ಗೆ ಮಾರ್ಕ್ಸ್ ಲೇಖನಗಳನ್ನು ಬರೀತಾ ಇದ್ದ 15 ದಿನಕ್ಕೊಂದು ವಾರಕ್ಕೊಂದು ಅವನಿಗದು ಜೀವನವನ್ನು ಜೀವನಕ್ಕೆ ಆಧಾರವಾಗಿದ್ದಂಥದ್ದು ಕೂಡ ನಂತರದಲ್ಲಿ ಆಮೂಲಾಗ್ರವಾಗಿ ಇಷ್ಟು ಪ್ರಖರವಾದಂಥ ವರದಿಗಳನ್ನು ಕೊಟ್ಟಿರ್ತಕ್ಕಂಥ ಬೆಲೆಯಾಗಿ ಯಾವ ಸೈನ್ಯದ ತುಕಡಿ ಎಲ್ಲಿತ್ತು ಮತ್ತು ರತ್ನ ಹತ್ರ ಎಲ್ಲಿತ್ತು ಅಥವಾ ಮೀರತ್ ಹತ್ರ ಎಲ್ಲಿತ್ತು ಅಥವಾ ಡೈರೆಕ್ಟ್ ಹತ್ರ ಎಲ್ಲಿತ್ತು ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಅವತ್ತಿನ ಎಲ್ಲ ಬೆಳವಣಿಗೆಗಳನ್ನು ಕೂಡ 1858, 1859, 1860 ಆ ವರ್ಷಗಳಲ್ಲಿ ಬರ್ತದೆ. ಈಸ್ಟ್ ಇಂಡಿಯಾ ಕಂಪ್ನಿಯವರು ಏನೇನು ಮಾಡಿದ್ರು, ಅವರ ವ್ಯವಹಾರಗಳು ಅವ್ಯವಹಾರಗಳು ಏನೇನಿತ್ತು, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಸಿಪಾಯಿ ಯುಗಿ ಆ ಕಾಲದಲ್ಲೇ ಹೇಳಿದರು ಸಾವರ್ಕರ್. ಅದು ಹೇಳೋದಕ್ಕೆ ಇನ್ನು 80 ವರ್ಷ ಕಾಯಬೇಕಾಯಿತು. ಅದಕ್ಕೋಸ್ಕರ ದೊಡ್ಡ ಮನುಷ್ಯ ಅಂತಲ್ಲ. ಆದರೆ ಈ ಭಾರತದ ಬೆಳವಣಿಗೆಗಳನ್ನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ತಾನು ಯಾವ ಒಂದು ಆರ್ಥಿಕ ಸಿದ್ಧಾಂತವನ್ನು ಚರಿತ್ರೆಯ ಬೆಳವಣಿಗೆಗೆ ಮೂಲಾಧಾರ ಅಂತ ಹೇಳಿ ತಲುಪಿಸಿಕೊಂಡಿದ್ನೋ ಅದಕ್ಕೆ ಇಲ್ಲಿ ಬೇಕಾದಷ್ಟು ದೃಷ್ಟಾಂತಗಳು. ಆದ್ರಿಂದ ಮಾರ್ಕ್ಸ್ ಭಾರತದ ಮೇಲೆ ಪ್ರಭಾವಗಳನ್ನ ಅಥವಾ ಭಾರತದ ಬೆಳವಣಿಗೆಗಳನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಾ ತನ್ನ ಮೇಲೆ ಪ್ರಭಾವ ಬೀರೋ ಹಾಗಾಯ್ತ ಭಾರತ ಅನ್ನೋದು ನೋಡಿದ್ರೆ ಆ ಕಾಲದ ವಿಶ್ಲೇಷಣೆಗಳು ಆತನ ಆರ್ಥಿಕ ಚಿಂತನೆ ಮತ್ತು ಆರ್ಥಿಕತೆ ರಾಜಕೀಯ ಇವಕ್ಕಿರ್ತಕ್ಕಂಥ ಸಂಬಂಧ ಇತ್ಯಾದಿಗಳನ್ನು ಎಷ್ಟು ಸಮರ್ಪಕವಾದಂಥ ರೀತಿಯಲ್ಲಿ ಜೋಡಣೆ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನಿಸ್ತು. ಅದರಿಂದ ಹೇಳ್ತಾರೆ ಈ ವಿಧಾನ ಮತ್ತು ಈ ಅತ್ಯಂತ ಆಳಕ್ಕೆ ಹೋಗಿ ಚಿಂತನೆ ಮಾಡತಕ್ಕಂಥ ಮನಸ್ಸು ಅದನ್ನು ಈ ಗ್ರಂಥಗಳಲ್ಲಿ ಅದರಿಂದಲೇ ಉಪಯುಕ್ತವಾದಂಥ ಸಾಧನ ಆಗುತ್ತೆ. ವ್ಯಕ್ತಿಯಾಗಿ ಆತ ಏನಾಗಿದ್ದ ಇತ್ಯಾದಿಗಳೆಲ್ಲ ಅಷ್ಟೊಂದು ಮುಖ್ಯ ಅಲ್ಲ. ಆ ಚಿಂತನೆಯಲ್ಲಿ ಇರತಕ್ಕಂಥ ಅತ್ಯಂತ ಉತ್ಕೃಷ್ಟವಾದಂಥ ವಿಧಾನ ಏನು ಕೇಳಿದ್ರು ಒಂದ್ಸಲ ಅವ್ರಿಗೆ. ಏನೇ ಆ ಮಾರ್ಕ್ಸ್ ಎಲ್ಲರೂ ಏನು ಮಾರ್ಕ್ಸ್ವಾದ ಮಾರ್ಕ್ಸ್ವಾದ ಅಂತಾರೆ, ಏನಿಲ್ಲ ಮಾರ್ಕ್ಸ್ವಾದ ಅದಕ್ಕೆ ಉತ್ತರ ಕೊಟ್ಬಿಡ್ತಾರೆ. ಅದೇನಪ್ಪ ಕೊಟ್ಟಿರೋ ಮಾರ್ಕ್ಸ್ವಾದ ಅಂದ್ರೆ ಅಂಥದ್ದೇನು ಇಲ್ಲ, ನನ್ನ ವಿಧಾನ ಬಹಳ ಸರಳವಾದ. ಜೀವಶಾಸ್ತ್ರದಲ್ಲಿ ಯಾವ ವಿಧಾನವನ್ನು ಒಬ್ಬ ವಿಜ್ಞಾನ ಅನುಸರಿಸ್ತಾನೋ ಅದನ್ನೇ ನಾನು ನನ್ನ ಅಧ್ಯಯನದಲ್ಲಿ ಬೇರೆ ಎಲ್ಲ ಪ್ರಕಾರಗಳನ್ನು ಕೂಡ ಅಳವಡಿಸ್ಕೊಳ್ಳೋದು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಜೀವಶಾಸ್ತ್ರಜ್ಞ ಏನು ಮಾಡಬೇಕು, ಮಾಹಿತಿ ಕಲೆ ಹಾಕಬೇಕು, ಒಂದಕ್ಕೊಂದು ಸಂಬಂಧ ಏನು ನೋಡಬೇಕು, ಈ ಸಂಬಂಧ ಇರುವ ಏನು ಪರಿಣಾಮ ಆಗುತ್ತೆ, ಬೇರೆ ಸಂಬಂಧ ಏನು ಪರಿಣಾಮ ಆಗುತ್ತೆ. ಈ ವೈಜ್ಞಾನಿಕ ವಿಧಾನವನ್ನು ಸಮಾಜದ ಅನೇಕಾನೇಕ
ರೂಪಾಂತರಗಳು ನಡೀತಾ ಇರುವಾಗ ಯಾವುದು ಯಾವುದಕ್ಕೆ ಕಾರಣೀಭೂತವಾಗಿದೆ ಅನ್ನೋದನ್ನ ಸಮಂಜಸವಾಗಿ ಗುರುತಿಸ್ತಕ್ಕಂಥ ಲಕ್ಷ್ಯ ನಾನು ಮಾಡೋ ಕೆಲಸ. ಇಷ್ಟನ್ನು ಮಾಡಿದ್ರೆ ಬಹುಶಃ ನಮ್ಮ ಎಲ್ಲ ಕ್ಷೇತ್ರಗಳನ್ನು ಕೂಡ ಏನೋ ಒಂದು ದೋಷಪೂರಿತವಾದಂಥ ಲಕ್ಷಣಗಳು ತುಂಬಿಕೊಂಡಿದೆ ಅದನ್ನು ಪಡೆದುಕೊಂಡೋದಕ್ಕೆ ಸಾಧ್ಯ. ಆವಾಗ ಕೊಲ್ಲಬೇಕು, ಕರಿಬೇಕು, ಅದೇ ಕರಿಬೇಕು ಇತ್ಯಾದಿ ಮಾತಾಡೋದಕ್ಕಿಂತಲೂ ಹೆಚ್ಚು ಅರ್ಥಪೂರ್ಣವಾಗಿರತಕ್ಕಂಥ ಮಾನವಿಕ ಸಂಬಂಧಗಳನ್ನು ಬೆಳೆಸ್ಬೇಕು. ಮಾರ್ಕ್ಸ್ ಬೇರೆ ಏನೇ ಬಿಟ್ಟರೂ ಕೂಡ ಅದೇನು ಅಷ್ಟು ಮುಖ್ಯವಲ್ಲ ಅಂಥೇಳಿ ನಾವು ಅವಗಡನೆ ಮಾಡಿದ್ರು ಕೂಡ ಈ ಇಡೀ ಚಿಂತನೆಯಲ್ಲಿ ಮಾನವತೆ ಅನ್ನತಕ್ಕಂಥದ್ದಕ್ಕೆ ಯಾವ ಪ್ರಧಾನ ಸ್ಥಾನವನ್ನು ಕೊಡಲಾಗಿದೆಯೋ ಆ ಭಾವನೆ ಅನ್ನೋದು ಯಾತಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾಗಿರೋದು ನಮ್ಮ ಜೊತೆಯಲ್ಲಿರೋರಿಂದೆಲ್ಲ ನಮ್ಮ ಜೊತೆ ತಕ್ಕೊಂಡು ಹೋಗಬೇಕು. ಎಷ್ಟೇ ಸಾವಿರ ವರ್ಷಗಳ ಚರಿತ್ರೆ ಇದ್ದು ಈ ರೀತಿಯ ಒಂದು ಬಂಧುತ್ವದ ಭಾವನೆಯಿಂದಲೇ ಒಂದು ಇಡೀ ಸಂರಕ್ಷಣೆಯನ್ನು ಮಾಡಲು ಕೊಡುತ್ತೀವಿ ಅನ್ನೋ ಒಂದು ಭ್ರಾಂತಿ ಇಟ್ಕೊಂಡಿರೋ ಜನ ಇದ್ದಾರಲ್ಲ ಅವ್ರ ಮಧ್ಯೆ ಕೊಡುವಾಗ ಇದನ್ನು ಸ್ವಲ್ಪ ಮುಂದೆ ಆವಾಗ ಇಂಜೆಕ್ಷನ್ ಕೊಡ್ತಾ ಇದ್ದೆ ಸ್ವಾಧ್ಯ ಹೇಳ್ತಾರೆ ತುಂಬಾ ಇದ್ದೆ ಯಾವ ಮೆದುಳು ಸ್ವಲ್ಪ ತನ್ನ ಸ್ವಾಭಾವಿಕವಾದಂಥ ಕ್ರಿಯೆಯನ್ನು ಮಾಡಿದ್ದೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇತ್ತು ಅದನ್ನು ಹಿಂದಕ್ಕೆ ಎಳ್ಕೊಂಡು ಹೋಗಿ ಈ ಮಾನವತೆಯನ್ನು ಮುಖ್ಯವಾಗಿ ಎತ್ತಿಡಿದಂಥ ಕೀರ್ತಿ ಮಾರ್ಕ್ಸ್ವಾಗಿ ಕೊಡ್ತು. ಇತ್ತೀಚೆಗೆ ಸಂವಾದ ಅಂತಕ್ಕಂಥ ಮಾಸಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದೆ, ಮಾರ್ಕ್ಸ್ವಾದ ಯಾತಕ್ಕೆ ಸೋತಿದೆ, ಇದು ತೀರ್ಮಾನ ಆಗಲಿಲ್ಲ ಸೋತು ಹೋಯ್ತು ಯಾಕೆ ಅನ್ನೋದಷ್ಟೇ ಪ್ರಶ್ನೆ. ಮೂರು ಜನರಿಗೂ ಉತ್ತರಗಳನ್ನು ಕಲೆಕ್ಟಿಂಗ್ ಅವರು ಪ್ರಕಟಿಸಿದ್ದಾರೆ ಅದನ್ನು ಅಂದವರು ನಾನು ಹೇಳಿದೆ ಮಾರ್ಕ್ಸ್ ವಾದಿಗೆ ಸ್ವಲ್ಪ ಸೋತ್ರೆ ಮಾರ್ಕ್ಸ್ ವಾದ ಸೋತ ಕಾಣುತ್ತೆ. ನಾವೆಲ್ಲ ಮಾರ್ಕ್ಸನ್ನು ಆಡದು ನುಂಗಿ ಎಲ್ಲ ಕುಂದು ಹಾಕ್ಬಿಟ್ಟಿದ್ದೀವಿ ಎಲ್ಲರೂ ಸಮರ್ಥಿ ನಾನೇನು ತಿಳ್ಕೊಂಡಿದ್ದೇನೋ ಮಾರ್ಕ್ಸ್ ಬಗ್ಗೆ ಅದೇ ಅಂತಿಮ. ಆದ್ದರಿಂದ ಎಲ್ಲ ಸಾಧನಗಳು ಕೂಡ ನನ್ನ ಜೇಬಿನಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಮಾಡಿದಂತಿಕೆಯೇ ಅತ್ಯಂತ ಪ್ರಶಸ್ತವಾದಂಥದ್ದು ನನ್ನ ತಿಳುವಳಿಕೆ ಯಾರಿಗೂ ಬರಲಿಲ್ಲ ಮಾರ್ಕ್ಸ್ ನನಗೆ ಮಾತ್ರ ಹೇಳ್ಕೊಡ್ತಾನೆ. ಹಾಗಂತ ನಾವು 10 ಜನ ಕೂತ್ಕೊಂಡು ನಾನು ಮಾರ್ಕ್ಸೋದಿ ಇನ್ನೊಬ್ಬರು ಮಾರ್ಕ್ಸೋದಿ ಮತ್ತೊಬ್ಬರು ಮಾರ್ಕ್ಸೋದಿ 10 ಜನರು ಸೇರಿ ಕೆಲಸ ಮಾಡಿದ್ದಿದ್ದರೆ ಮಾರ್ಕ್ಸ್ ಅದಕ್ಕೆ ಯಾವ ಒಂದು ಪ್ರಾಬಲ್ಯ ಬರ್ಬೋದಾಗಿತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅದು ಬರದೇ ಹೋಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಅದೇ ಮಾತು ಹೇಳ್ತೇನೆ. 1928 ಸುಮಾರಿನಲ್ಲಿ ಕೋಟಿ ವಿರುದ್ಧದ ಒಂದು ಉಗ್ರ ಹೋರಾಟವನ್ನು ಡಾಕ್ಟರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಕೊಂಕಣದಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿ ನಮ್ಮ ಕರ್ನಾಟಕದವರು ಆ ಪುಸ್ತಕವನ್ನು ಈ ಕೆಲವು ದಿನಗಳಲ್ಲಿ ಕೋಟಿ ವಿರುದ್ಧದ ಹೋರಾಟ ಡಾಕ್ಟರ್ ಅಂಬೇಡ್ಕರ್ ಅವರ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಚಂದ್ರಕಾಂತ್ ಅಧಿಕಾರಿಯನ್ನು ಬಗ್ಗೆ ಬರೆದಂಥ ಒಂದು ಪುಸ್ತಕ. ಅವನ ಪರಿಚಯ ನಾನು ಸಾಕಷ್ಟು ಅವ್ರ ಮಗ ನಮ್ಮ ಸ್ಟೂಡೆಂಟ್ ಆಗಿದ್ದ ನಾನು ಅವನ ಜೊತೆ ಕೂತ್ಕೊಂಡೇನೆ ಈ ಕನ್ನಡ ಮನಸ್ಸು ಮತ್ತು ಇಂಗ್ಲೀಷ್ ಮಾಡಿದ್ರು ತರಾಟೆಯಿಂದ ಅವನಿಗೆ ಈ ಕನ್ನಡ 28 ಸುಮಾರಿನಲ್ಲಿ ಈ ಕೋತಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾಗ ಪ್ರಚಂಡವಾದಂಥ ಒಂದು ಮಹಾಸಭೆಯನ್ನು ರೈತರು ಮಹಾರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಬಂದಂಥ ರೈತರನ್ನೆಲ್ಲ ಸಂಘಟಿಸಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಿ ಬೊಂಬಾಯಿನಲ್ಲಿ ನಾಗ್ಪುರದಿಂದ ಕೊಲ್ಹಾಪುರದಿಂದ ನಾಸಿಕ್ಕಿಂದ ಎಲ್ಲ ಕಡೆಯಿಂದ ಸಾವಿರಾರು ಜನ ಪ್ರಮುಖವಾಗಿ ಕೊಂಕಣ ಭಾಗದಿಂದ ಅಲ್ಲಿ ಮಾತನಾಡುವಾಗ ಅಂಬೇಡ್ಕರ್ ಅವರು ಏನೇ ಹೇಳಿದ್ರು ಅನ್ನೋದನ್ನು ನಮ್ಮ ಗಮನಿಸ್ತಾರೆ. ನಾನು ಇವ್ರ ಜೊತೆಯಲ್ಲಿ ಹೋರಾಟದಲ್ಲಿ ಬೇಕಾದಷ್ಟೆಲ್ಲ ಬೇರೆಯವರಿದ್ದರು ಎಸ್ ಜಿ ಸರ್ದೇಸಾಯಿ ಇದ್ದರು ಶ್ಯಾಮರಾವ್ ಪುಲ್ಲೇಕರ್ ಅವರಿದ್ದರು ಅನಂತ ಚಿತ್ರೆ ಇದ್ದರು ಮೋರೆಯವರಿದ್ದರು ಸಾವಿರಾರು ಕಿಡ್ನೀಸ್ ಅವರಿದ್ದರು ಅಧಿಕಾರಿ ಇದ್ದೇ
ಅವಧಿ ಇರುತ್ತೆ. ಮೈನ್ ಇಪ್ಪತ್ತು ಸಾವಿರ ದಿನ ಸೇರಿ ಆಗುತ್ತೆ. ಅಂಬೇಡ್ಕರ್ ಅವ್ರ ಮಾತನ್ನ ಅಂತ ಹೇಳ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಸದಸ್ಯ ಕಾರ್ಯಕರ್ತ ಅಂಬೇಡ್ಕರ್ ಕಮ್ಯುನಿಸಮ್ ಅನ್ನೋದು ಇದೆಯಲ್ಲ, ಅದು ಎಷ್ಟು ಆಕರ್ಷಕವಾದಂಥ ಒಂದು ಸಿದ್ಧಾಂತ. ಅದರ ಬಗ್ಗೆ ಹೆಚ್ಚು ತಿಳ್ಕೊಂಡಷ್ಟು ಕೂಡ ನಾನು ಮೈನವಾಗಿ ಹೇಳ್ತೇನೆ. ನೀವು ಕೂತಿದ್ದೀರಲ್ಲ ಕಮ್ಯುನಿಸ್ಟ್ ಬೇಕಾದಷ್ಟು ಜನ, ನೀವೆಲ್ಲರೂ ಓದೋದಕ್ಕಿಂತ ಜಾಸ್ತಿ ನಾನು ಕಮ್ಯುನಿಸ್ಟ್ ಗ್ರಂಥಗಳನ್ನು ಮಾರ್ಕ್ಸ್ ಗ್ರಂಥಗಳನ್ನು ಓದಿದ್ದೀನಿ ಅಚ್ಚುಕಟ್ಟಾಗಿ. ಆದರೆ ಅದನ್ನು ನಾವು ಕಾರ್ಯತೆ ಕಲಿಸ್ಕೊಳ್ತೀವಿ ವಿಫಲರಾಗಿದ್ದೀವಿ. ಯಾಕೆ ಅಂತಂದರೆ ಯಾರಿಗಾಗಿ ಮತ್ತು ಯಾರು ಈ ಎರಡು ಪ್ರಶ್ನೆಗಳನ್ನು ಸರಿಯಾದ ಉತ್ತರ ಕೊಟ್ಕೊಂಡಿರಬೇಕಿಂದ ಇದಿರ್ತಕ್ಕಂಥದ್ದು ತುಳಿತಕ್ಕೆ ಸಿಕ್ಕಿರ್ತಕ್ಕಂಥವರೆಗೆ ಒಂದು ಹಾದಿಯನ್ನು ತೋರಿಸ್ತಕ್ಕಂಥ ಸಿದ್ಧಾಂತ. ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರು ವಿಮೋಚನೆಗೋಸ್ಕರ ಇಂಥ ಒಂದು ಸಿದ್ಧಾಂತವನ್ನು ಅಂಗೀಕರಿಸದೆ ಆ ಮಾರ್ಗದಲ್ಲಿ ಹೋಗದೆ ಅವರು ಮುಕ್ತಿ ಸಾಧ್ಯ. ಅವರು ಎರಡನೇದು ಈ ಸಿದ್ಧಾಂತ ನಿಜಕ್ಕೂ ಜೀವಂತವಾಗಿರಬೇಕಾದ್ರೆ ಪಂಡಿತರನ್ನ ಹೊತ್ತಿಯನ್ನ ಕೂತ್ಕೊಂಡು ಅದರ ಬಗ್ಗೆ ದೊಡ್ಡ ಸಿದ್ಧಾಂತಗಳನ್ನೆಲ್ಲ ಪ್ರತಿಪಾದನೆ ಮಾಡಿ ಯಾವ ಎಲ್ಲ ಮುಗಿಯುತ್ತಿಲ್ಲಿದೆ. ಆದ್ದರಿಂದ ಅವ್ರು ಹೇಳಿದ್ರು ಕಮ್ಯುನಿಸ್ಟ್ರು ದಲಿತರು ಇಬ್ಬರೂ ಕೂಡ ಜೊತೆಯಲ್ಲಿ ಸೇರಿ ಹೆಜ್ಜೆ ಹಾಕಿದ್ರೆ ಮಾತ್ರ ಈ ದೇಶದಲ್ಲಿ ಭವಿಷ್ಯಕ್ಕೆ ಸಾಧ್ಯ. ಅದರಿಂದೇನೆ ಒಂದು ಇವತ್ತು ತುಳಿತಕ್ಕೆ ಸಿಕ್ಕಿರ್ತಕ್ಕಂಥವ್ರು ಅವ್ರು ಯಾವುದೇ ಒಂದು ಪಂಥಕ್ಕೆ ಸೇರಿಲ್ಲ, ಅವ್ರಿಗಿರ್ತಕ್ಕಂಥ ಒಂದು ವಿಮೋಚನಾ ಅಸ್ತ್ರ ಅಂತಂದರೆ ಮಾರ್ಕ್ಸ್ ಬರ್ದಿಕ್ಕಿಂತ ಮಾರ್ಕ್ಸ್ ಬರೆದಿದ್ದನ್ನು ಬಿಟ್ಟರು ಕೂಡ ಆ ವಿಧಾನದಲ್ಲಿ ಇವತ್ತಿನ ನಮ್ಮ ಎಲ್ಲ ಸಂಕಷ್ಟಗಳನ್ನು ವಿಶ್ಲೇಷಣೆ ಮಾಡಿಕೊಂಡು ಉದಾಹರಣೆ ಹಾಗೆ ಮಾಡಿದಾಗ ಮಾತ್ರ ಸಾಧ್ಯ. ಐಕ್ಯತೆಯಿಂದ ಈ ಸಿದ್ಧಾಂತವನ್ನು ನಾವು ಮೂಡಿಸ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿದ್ರೆ ಯಾವ ಒಂದು ಭವ್ಯತೆಯನ್ನು ನಾವು ಕಲಿಸ್ಕೊಳ್ತಾ ಇದ್ದೇವೋ ಅದು ಸಾಕಾರಗೊಳ್ಳೋದಕ್ಕೆ ಸಾಧ್ಯವಾಗಬಹುದು. ಇಲ್ಲೇ ನಾವು ಇದನ್ನ ಒಂದು ಶಿಸ್ತನ್ನಾಗಿ ಅಧ್ಯಯನ ಶಿಸ್ತನ್ನಾಗಿ ಮತ್ತು ರಾಜಕೀಯ ಅಸ್ತ್ರವನ್ನಾಗಿ ಬಳಸಬೇಕಾದ ಆ ಕೆಲಸವನ್ನು ಮಾಡೋಣ. ಅದಕ್ಕೆ ಈ ಕೆಲಸವನ್ನು ಕೂಡ ಸಹಾಯಕವಾಗಿ ನಾವೆಲ್ಲ ಕೈ ಜೋಡಿಸಿ ಮುನ್ನಡೆಯೋಣ.